ಪರಿಮಳ ಕಿಚನ್ಗೆ ಸ್ವಾಗತ. ಇವತ್ತು ನಾನು ದಿಢೀರ್ ಬೆಣ್ಣೆ ಮಸಾಲೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಎರಡನ್ನೂ ಮಾಡುವುದು ತೋರಿಸ್ತಿದ್ದೀನಿ. ಇದಕ್ಕೆ ಉದ್ದಿನ ಬೇಳೆ ಬೇಡ, ಅಕ್ಕಿ ಬೇಡ. ಬೆಳಗಿನ ಉಪಾಹಾರಕ್ಕೆ 10 ನಿಮಿಷದಲ್ಲಿ ರೆಡಿಯಾಗುತ್ತೆ. ನಾನು ಈಗಾಗಲೇ 16 ತರಹದ ದೋಸೆ ತೋರಿಸಿದ್ದೇನೆ. ಇದು ನನ್ನ 17ನೇ ವಿಧದ ದೋಸೆ. ದಯವಿಟ್ಟು ಎಲ್ಲ ದೋಸೆನೂ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ, ನೋಡ್ಕೊಳ್ಳಿ ಮಾಡ್ಕೊಳ್ಳಿ. ಬೇಕಾಗುವ ಸಾಮಗ್ರಿಗಳು ನೋಡ್ಕೊಂಬಿಡೋಣಂತೆ. ಒಂದು ಬೌಲು ಚಿರೋಟಿ ರವೆ, ಬಾಂಬೆ ರವೆ, ಚಿರೋಟಿ ರವೆ ಯಾವ್ದಾದ್ರು ತಗೋಬೋದು. ಸೇಮ್ ಬೌಲಲ್ಲಿ ಮೊಸರು. ಈಗ ನೀವು 100 ಗ್ರಾಮು ರವೆ ತಗೊಂಡ್ರೆ 100 ಗ್ರಾಮ್ ಮೊಸರು ಆ ಥರ. ಇದೊಂದು 5-10 ಗ್ರಾಮು ಕಡಲೆಬೇಳೆ ಹಿಟ್ಟು, ಒಂದು ದೊಡ್ಡ ಟೇಬಲ್ ಸ್ಪೂನಲ್ಲಿ 1 ಸ್ಪೂನ್ ತಗೊಂಡಿದ್ದೀನಿ. 1-2 ಸ್ಪೂನ್ ಬೆಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ನೀರು, ಬೇಕಾಗುವಷ್ಟು ನೀರು. ಈಗ ಪಲ್ಯ ಮಾಡುವುದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಆಲೂಗಡ್ಡೆ 2 ಬೇಯಿಸಿಟ್ಟಿದ್ದೀನಿ, ಈ ಥರ ಮೆತ್ತಗೆ ಮಾಡಿಟ್ಟಿದ್ದೀನಿ. 2 ಈರುಳ್ಳಿ ಈ ಥರ ಉದ್ದಕ್ಕೆ ಹೆಚ್ಚಿಟ್ಟಿದ್ದೀನಿ, 4 ಹಸಿಮೆಣಸಿನ್ಕಾಯಿ ಹೆಚ್ಚಿರೋದು, 1/2 ಸ್ಪೂನು ಕಡಲೆಬೇಳೆ ಉದ್ದಿನ ಬೇಳೆ, ಸ್ವಲ್ಪ ಅರಿಶಿನ, ಕರಿಬೇವು, ಕೊತ್ತಂಬರಿ ಸ್ವಲ್ಪ, ಬೇಕಾಗುವಷ್ಟು ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆಹಣ್ಣಿನ ಹೋಳು ತಗೊಂಡಿದ್ದೀನಿ 1/2 ಹೋಳು, ಸ್ವಲ್ಪ ಸಾಸಿವೆ. ಈಗ ಒಂದು ಮಿಕ್ಸಿ ಬೌಲಿಗೆ ರವೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಪುಡಿ ಮಾಡ್ಕೊಂಬಿಡೋಣಂತೆ. ಕಡಲೆಬೇಳೆ ಹಿಟ್ಟು ಹಾಕ್ತಾ ಇದ್ದೀನಿ, ಸ್ವಲ್ಪ ಪುಡಿ ಮಾಡ್ಕೊಂಬಿಡೋಣ. ಆಗಿದೆ. ಈಗ ಒಂದೇ ಒಂದು 1/2 ನಿಮಿಷ ಹಾಕ್ಕೊಂಬಿಡ್ಬೇಕು ಅಷ್ಟೇ ಮಿಕ್ಸಿಗೆ. ರವೆ ಹಾಕಿರ್ತೀವಲ್ವಾ, ಚೆನ್ನಾಗಿ ಪೌಡ್ರ್ ಆದರೆ ಚೆನ್ನಾಗಿರುತ್ತೆ ಅಂತ. ಎಲ್ಲ ಒಂದು ಬೌಲಿಗೆ ಹಾಕ್ಕೊಂಬಿಡೋಣ. 1 ಬೌಲ್ ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಕಲಸ್ಕೊಂಬಿಡೋಣಂತೆ. ಮೊಸರು, ರವೆ, ಕಡಲೆಬೇಳೆ ಇಟ್ಟು ಉಪ್ಪು ಹಾಕಿ ಕಲಸಿದ್ದೀನಿ. ನೋಡಿ ಇಷ್ಟು ಗಟ್ಟಿಯಾಗಿದೆ. ಸ್ವಲ್ಪ ನೀರು ಹಾಕೋಣಂತೆ, 1/2 ಲೋಟ ಹಾಕಿದ್ದೀನಿ ನೀರು. ಗಂಟಿಲ್ದಂಗೆ ಚೆನ್ನಾಗಿ ಕಲಸ್ಕೋಬೇಕು ನೋಡಿ ಈ ಥರ. ಈಗ 10 ನಿಮಿಷ ನೆನೆಯೋಕೆ ಬಿಟ್ಬಿಡೋಣಂತೆ. ಇದು ನೆನೆಯೋದ್ರೊಳಗೆ ಪಲ್ಯ ಮಾಡ್ಕೊಂಬಿಡೋಣಂತೆ. ಬನ್ನಿ, ಒಂದು ಬಾಂಡ್ಲಿ ಇಟ್ಕೊಳ್ಳೋಣಂತೆ. ಗ್ಯಾಸ್ ಆನ್ ಮಾಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ, ಪಲ್ಯ ಮಾಡ್ಕೊಳ್ಳೋಣ. ಈಗ ಸಾಸಿವೆ ಹಾಕ್ತಾಯಿದ್ದೀನಿ, ಕಡಲೆಬೇಳೆ ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ತುಂಬ ಫ್ರೈ ಮಾಡಬೇಡಿ, ಕ್ರಿಸ್ಪಿಯಾಗಿ ಬಾಯಿಗೆ ಸಿಗ್ತಾ ಇರಬೇಕು, ಆವಾಗ ಪಲ್ಯ ತುಂಬ ಟೇಸ್ಟ್ ಆಗುತ್ತೆ. ಆಲೂಗಡ್ಡೆ ಬೆಂದಿರೋದು ಹಾಕ್ತಾಯಿದ್ದೀನಿ, ಕೊತ್ತಂಬರಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲ ಹಾಕಿ ಚೆನ್ನಾಗಿ ಕೈ ಆಡ್ಕೊಂಬಿಡೋಣ. ನಿಂಬೆಹಣ್ಣಿನ ರಸ ಹಾಕ್ತಾಯಿದ್ದೀನಿ, 1 ಸೆಕೆಂಡ್ ಕೂಡಿಸ್ಕೊಂಬಿಡೋಣಂತೆ. ಎಲ್ಲ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. 10 ನಿಮಿಷ ಆಯಿತು, ತೆಗಿತಾ ಇದ್ದೀನಿ, ಚೆನ್ನಾಗಿ ನೆಂದಿದೆ. 10 ನಿಮಿಷ ಅಂತಿಲ್ಲ, ನಿಮಗೆ ಟೈಮ್ ಇದ್ದರೆ ಇನ್ನೂ ಒಂದು 10 ನಿಮಿಷ ಇಟ್ಕೋಬೋದು, ಪರವಾಗಿಲ್ಲ. ಆದರೆ 10 ನಿಮಿಷಕ್ಕೆಲ್ಲ ರೆಡಿಯಾಗುತ್ತೆ. ಚೆನ್ನಾಗಿ ಕೈ ಆಡ್ಕೊಂಬಿಡೋಣಂತೆ. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ, ಆವಾಗಲೇ 1/2 ಲೋಟ ಹಾಕಿದ್ದೀನಿ, ಇದ್ರ ಫುಲ್ ಇಟ್ಕೊಂಡಿದ್ದೆ, ಇದರಲ್ಲಿ 1/2 ಹಾಕಿದ್ದೆ, ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ತುಂಬ ನೀರು ಮಾಡ್ಕೋಬೇಡಿ. ಈಗ ಸರಿ ಇದೆ ನೋಡಿ, ಇಷ್ಟಿರಬೇಕು. ಚೆನ್ನಾಗಿ 1 ನಿಮಿಷ ಹಿಂಗೆ ಕೈ ಆಡ್ಕೊಂಬಿಡಿ. ದೋಸೆ ಇಟ್ಟು ರೆಡಿಯಾಗಿದೆ. ಫಸ್ಟಿಗೆ ಸ್ವಲ್ಪ ಎಣ್ಣೆ ಹಾಕೋಣಂತೆ. ಈ ಥರ ಫೋರ್ಕಿಗೆ ಈರುಳ್ಳಿ ಸಿಗಿಸಿದ್ದೀನಿ ನೋಡಿ, ತುಂಬ ಇಲ್ಲಿ ತನಕ ಸಿಗಿಸ್ಕೋಬೇಡಿ, ಸ್ಕ್ರ್ಯಾಚ್ ಆಗೋ ಚಾನ್ಸಸ್ ಇರುತ್ತೆ ಹೆಂಚು. ಸ್ವಲ್ಪ 1/2ಕ್ಕೆ ಸಿಗಿಸ್ಕೊಳ್ಳಿ, ಆವಾಗ ಕೈ ಬಿಸಿ ಆಗೋಲ್ಲ. ಸ್ವಲ್ಪ ಹಿಂಗೆಲ್ಲ ಚೆನ್ನಾಗಿ ತಿಕ್ಕೊಂಬಿಡಿ, ಆವಾಗ ದೋಸೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹೆಂಚು ಕಾದಿದೆಯಾ ನೋಡೋಣ. ಹಾಂ, ಕಾದಿದೆ. ಈಗ ಒಂದು ಟಿಶ್ಯೂ ಪೇಪರ್ ಆಗಲಿ ಬಟ್ಟೆ ಆಗಲಿ ತಗೊಂಡು ಸ್ವಲ್ಪ ಹಿಂಗೆ ಒರೆಸ್ಕೊಂಬಿಡಿ. ತುಂಬ ಕಾಯಬಾರ್ದು ಹೆಂಚು, ಈ ಥರ ಸ್ವಲ್ಪ ತಣ್ಣಗೆ ಮಾಡಿದರೆ ದೋಸೆ ತುಂಬ ಚೆನ್ನಾಗಿ ಎದ್ದೇಳುತ್ತೆ. ದೋಸೆ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಈ ಥರ ಅಳ್ಕೊಂಬಿಡಿ, ನೀಟಾಗಿ ದುಂಡು ಮಾಡ್ಕೊಳ್ಳಿ.
ಹಾಕಬೇಕಾದ್ರೆ ಸಿಮ್ಮಿಗಿರಲಿ, ಆಮೇಲೆ ಮೀಡಿಯಮ್ಮಿಗೆ ಮಾಡ್ಕೊಳ್ಳಿ. ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಿಂಗೆ ಹಚ್ಕೊಂಬಿಡೋಣಂತೆ, ಇಡೀ ದೋಸೆಗೆ ಹಚ್ಕೊಂಬಿಡ್ಬೇಕು. ಬೆಣ್ಣೆ ಇಲ್ಲಾಂದರೆ ನೀವು ತುಪ್ಪನಾರ ಹಾಕ್ಕೋಬೋದು. ನಾನು ಬೆಣ್ಣೆ ಮಸಾಲ ತೋರಿಸ್ತಾ ಇರೋದ್ರಿಂದ ಬೆಣ್ಣೆ ಹಾಕಿದ್ದೀನಿ. ನಿಮಗೆ ಬೆಣ್ಣೆ ಮಾಡೋದು ನಾನು ತೋರಿಸ್ಕೊಟ್ಟಿದ್ದೀನಿ, ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ನೀವು ಲಿಂಕಲ್ಲಿ ನೋಡ್ಕೋಬೋದು. ನಾವು ಮನೇಲಿ ಮಾಡಿರೋ ಬೆಣ್ಣೆನೇ ಹಾಕ್ತಾ ಇರೋದೀಗ. ಫ್ಲೇಮ್ ಸಿಮ್ಮಿಗಿಟ್ಕೊಂಬಿಡಿ. ನೋಡಿ, ಈ ಚಟ್ನಿ ಪುಡಿ ಹಾಕ್ತಾಯಿದ್ದೀನಿ, ಕಡಲೆ ಪುಡಿ ಚಟ್ನಿ ಪುಡಿ, ಉರ್ಗಡ್ಲೆ ಅಂತಿರಲ್ಲ ಅದನ್ನು ಹಾಕ್ತಾಯಿದ್ದೀನಿ. ದೋಸೆ ತುಂಬಾ ಚೆನ್ನಾಗಾಗುತ್ತೆ. ಈ ಪುಡಿನೂ ನಾನು ಅಪ್ಲೋಡ್ ಮಾಡಿದ್ದೀನಿ ಆಗಲೇ, ನೀವು ಲಿಂಕಲ್ಲಿರುತ್ತೆ ನೋಡ್ಕೋಬೋದು. ದೋಸೆಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ. ಪುಡಿ ಉದುರಿಸಿದ್ದೀನಿ, ಸ್ವಲ್ಪ ಪಲ್ಯ ಇಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ, ನೀವು ಮಾಡ್ಕೊಳ್ಳಿ. ನನ್ನ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ದಯವಿಟ್ಟು. ನೋಡಿ ಚೆನ್ನಾಗಿ ಬಂತು, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ, ಸೂಪರಾಗಿ ಬಂದಿದೆ. ಬೆಣ್ಣೆ ಮಸಾಲ ದೋಸೆ ರೆಡಿಯಾಗಿದೆ, ಮೇಲೊಂದು ಸ್ವಲ್ಪ ಬೆಣ್ಣೆ ಹಚ್ತಾ ಇದ್ದೀನಿ. ನೀವು ಬೇಕಾದ್ರೆ ಹಚ್ಕೋಬೋದು, ಇಲ್ಲಾಂದರೆ ಇಲ್ಲ. ಈಗ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿದೆ ಗೊತ್ತಾ, ನೋಡಿ ತುಂಬ ಚೆನ್ನಾಗಾಗುತ್ತಿದ್ದು. ನೀವು ಖಂಡಿತ ಮಾಡ್ಕೊಳ್ಳಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ದೋಸೆ ಈಗ ಕಟ್ ಮಾಡಿ ತೋರಿಸ್ತೀನಿ, ತುಂಬ ಟೇಸ್ಟ್ ಆಗುತ್ತೆ. ಅದ್ರ ಪಲ್ಯ ಚಟ್ನಿ ಎಲ್ಲ ಒಳ್ಳೆ ಕಾಂಬಿನೇಷನ್ನು. ಇದಕ್ಕೆ ಸ್ವಲ್ಪ ಚಟ್ನಿ ನೆಂಚ್ಕೊಂಡು ಸಾಂಬಾರಾಗಲಿ ಪಲ್ಯ ಆಗಲಿ ನೆಂಚ್ಕೊಂಡು ತಿಂತಾ ಇದ್ದರೆ, ಅದ್ರ ಜೊತೆಗೆ ಬೇಕಾದರೆ ಬೆಣ್ಣೆ ನೆಂಚ್ಕೊಂಡು ತಿಂದರೆ ಸೂಪರಾಗುತ್ತೆ, ಬಾಯೆಲ್ಲ ರುಚಿಯಾಗುತ್ತೆ, ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಈ ಚಟ್ನಿ ನಿಮಗೆ ಬೇಕು ಅಂತಂದರೆ ದರ್ಶಿನಿ ಹೋಟೆಲ್ ಸ್ಟೈಲ್ ಚಟ್ನಿ ನಾನು ಈಗಾಗಲೇ ಅವಲಕ್ಕಿ ಇಡ್ಲಿ ಮಾಡಬೇಕಾದ್ರೆ ತೋರಿಸ್ಕೊಟ್ಟಿದ್ದೀನಿ, ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕಲ್ಲಿ ಇರುತ್ತೆ, ನೀವು ನೋಡ್ಕೋಬೋದು. ನಾನು ಮಾಡಿರೋ ಇನ್ಸ್ಟೆಂಟ್ ಬೆಣ್ಣೆ ಮಸಾಲೆ ದೋಸೆ ಮತ್ತು ಪಲ್ಯ ಎರಡೂ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡುವುದು ಮರಿಬೇಡಿ. ನನ್ನ ಹೊಸ ರೆಸಿಪಿಗಳೆಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ, ನೀವು ನೋಡ್ಕೋಬೋದು, ಮಾಡ್ಕೋಬೋದು. ಎಲ್ಲರಿಗೂ ನಮಸ್ಕಾರ.